ಮುಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ನಾಳೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಒಂದು ಕಡೆ ಮೇಲ್ಮನವಿ ಅರ್ಜಿಯ ವಿಚಾರಣೆ ಇರುತ್ತೆ ರಾಜ್ಯಪಾಲರು ಏನು ಅನುಮತಿಯನ್ನು ಕೊಟ್ಟಿದ್ರೋ ಇದನ್ನು ಕ್ವಶನ್ ಮಾಡ್ತಾರೆ ಈ ಥರ ತನಿಖೆ ಮಾಡಿಬಿಡಿ ಅಂಥೇಳಿ ರಾಜ್ಯಪಾಲರು ಅನುಮತಿ ಕೊಟ್ಟರಲ್ಲ ಮುಡಾ ಕೇಸಲ್ಲಿ ನನ್ನ ಮೇಲೆ ತನಿಖೆ ನಡೀಲಿ ಅಂಥೇಳಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಏಕಸದಸ್ಯ ಪೀಠದ ಮುಂದೆ ಈ ಒಂದು ವಿಚಾರ ಬಂದಾಗ ಆಯಿತು ತನಿಖೆ ನಡೀಲಿ ಅಂತ ಏಕಸದಸ್ಯ ಪೀಠ ಹೇಳಿತ್ತು ಇದೀಗ ಈ ಒಂದು ವಿಚಾರವನ್ನೇ ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಮೇಲ್ಮನವಿ ಹೋಗಿದ್ರವರು ಈಗಾಗಲೇ ರಾಜ್ಯಪಾಲರ ಅನುಮತಿ ವಿಚಾರವನ್ನು ಎತ್ತಿ ಹಿಡಿದಿದೆ ಏಕಸದಸ್ಯ ಪೀಠ ಅತ್ತ ನಾಳೆ ಹಾಸನದಲ್ಲಿ ಸಮಾವೇಶ ಇದೆ ಈ ಕಡೆ ಹೈಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇರುತ್ತೆ ಇದಕ್ಕೂ ಮುಂಚೆ ಲೋಕಾಯುಕ್ತ ಎ ಡಿ ಜಿ ಪಿಗೆ ಪತ್ರವನ್ನು ಜಾರಿ ನಿರ್ದೇಶನಾಲಯ ಬರೆದಿದೆ ಲೋಕಾಯುಕ್ತ ಜಾರಿ ನಿರ್ದೇಶನಾಲಯದ ನಡುವೆ ಈ ಮಾಹಿತಿ ಹಂಚಿಕೆಯಾಗಿದೆಯಲ್ಲ ಈ ಥರ ಇ ಡಿಗೆ ಮಾಹಿತಿ ಹಂಚಿಕೊಳ್ಳುವಂಥ ಕಾನೂನಾತ್ಮಕ ಅಧಿಕಾರ ಇದೆ ತನಿಖೆ ವೇಳೆ ಇತರೆ ಕಾಯ್ದೆಗಳ ಉಲ್ಲಂಘನೆ ಆಗಿದ್ದರೆ ಮಾಹಿತಿ ಹಂಚಿಕೊಳ್ಳುವಂಥ ಅಧಿಕಾರ ಇದೆ ಹೀಗಾಗಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನ ವಿಚಾರಣೆ ಯಾವ ಕಡೆಗೆ ಸಾಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಇಲ್ಲ ಇದಕ್ಕೆ ತಡೆ ಕೊಡಿ ವಿಚಾರಣೆಗೆ ರಾಜ್ಯಪಾಲ ಆದೇಶ ಮಾಡಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತೇನಾದರೂ ತೀರ್ಪು ಬಂದಾಗ ಬಹುಶಃ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾವೆಲ್ಲ ತನಿಖೆ ನಡೀತಾ ಇದೆಯೋ ಅಲ್ಲಿಗೆ ತಾತ್ಕಾಲಿಕವಾಗಿ ಒಂದು ಫುಲ್ ಸ್ಟಾಪ್ ಬೀಳಬಹುದು ತಾತ್ಕಾಲಿಕ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಾಳೆ ಇದೇ ವಿಚಾರವನ್ನು ಬೇಕಾದರೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಪ್ರಶ್ನೆ ಮಾಡಬಹುದಾಗುತ್ತೆ ಹೈಕೋರ್ಟ್ ಇದರ ತೀರ್ಮಾನವನ್ನು ಕೊಟ್ಟಿದೆ ನಮಗೆ ಸಮಾಧಾನ ಇಲ್ಲ ಅಂತ ಆಗ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ ನೋಡಿ ಮುಡಾ ಪ್ರಕರಣದ ತನಿಖೆ ನಡೆಸ್ತಾ ಇರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ನಾಳೆ ಹೈಕೋರ್ಟ್ನಲ್ಲಿ ಇ ಡಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಣೆ ಇರಲ್ಲ ಆದರೆ ಸಿ ಎಂ ಪರ ವಕೀಲರು ಇ ಡಿಗೆ ಸಂಬಂಧಪಟ್ಟಂತಹ ಪತ್ರ ಇದೆಯಲ್ಲ ಈ ಪತ್ರವನ್ನು ಇವರು ಯಾಕೆ ಆಚೆ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಇವರು ಪತ್ರವನ್ನು ಬರೀತಾರೆ ಇದರ ಉದ್ದೇಶ ಏನು ಅಂತ ಪ್ರಸ್ತಾಪ ಕೂಡ ಮಾಡಬಹುದಾಗತ್ತೆ ಇಡಿ ನಡೆನೆ ರಾಜಕೀಯ ಪ್ರೇರಿತವಾಗಿದೆ ಅಂತೇಳಿ ಹೈಕೋರ್ಟ್ನಲ್ಲಿ ವಾದ ಮಾಡಬಹುದು ಇವತ್ತು ಇದೇ ವಿಚಾರ ಕುರಿತು ಹೇಳಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ರಾಜ್ಯಪಾಲರ ಕ್ರಮ ಆಧರಿಸಿಯೇ ನಾಳೆ ವಾದ ಮಂಡನೆಯಾಗುವ ಸಾಧ್ಯತೆ ಇದೆ ಗವರ್ನರ್ ಅನುಮತಿ ಸೂಕ್ತನಾ ಅಥವಾ ಸೂಕ್ತ ಅಲ್ವಾ ಎಂಬ ಬಗ್ಗೆ ವಾದ ಕೂಡ ನಡೆಯುತ್ತೆ ಹೈಕೋರ್ಟ್ಗೆ ಸಿ ಬಿ ಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಕೂಡ ಒಂದು ಕಡೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಆ ಕೇಸಿನ ವಿಚಾರಣೆ ವೇಳೆ ಲೋಕಾಯುಕ್ತ ತನಿಖೆ ವರದಿ ಸಲ್ಲಿಸಬೇಕಾಗತ್ತೆ ಆಗ ಇಡಿ ಬರೆದಿರುವ ಪತ್ರ ಮಹತ್ವವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ